ನಾಯಕರಿಗೆ ಆಫರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಏನು ಆಫರ್ ಅನ್ನೋದನ್ನ ನೀವು ಬ್ರೇಕಿಂಗ್ ನ್ಯೂಸ್ ನಲ್ಲಿ ನೋಡ್ತಾ ಇದ್ವಿ. ಸಿಎಂ ಸ್ಥಾನ ಬಿಟ್ಟು ಕೊಡಲು ಸಿದ್ಧರಾಗಿದ್ದಾರೆ ಅನ್ನುವಂತಹ ಮಾಹಿತಿ. ಸಿಎಂ ಸ್ಥಾನವನ್ನ ಬಿಟ್ಟು ಕೊಡೋ ಬದಲಾಗಿ ನಾನು ಬದಲಾದ್ರೆ ಸರ್ಕಾರ ಉಳಿಸ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇಟ್ಟಿದ್ದಾರೆ. ಸರ್ಕಾರ ಉಳಿಯುವುದಾದ್ರೆ ನಾನು ಅದಕ್ಕೆ ಸಿದ್ಧ ಅನ್ನುವಂತಹ ತ್ಯಾಗಕ್ಕೂ ಕೂಡ ಮುಖ್ಯಮಂತ್ರಿಗಳು ಸಿದ್ಧರಾಗಿದ್ದಾರೆ. ನೀವು ಯಾರನ್ನಾದರೂ ಸಿಎಂ ಮಾಡಿ, ನನ್ನ ಅಭ್ಯಂತರ ಇಲ್ಲ. ಕಾಂಗ್ರೆಸ್ನವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ತೀನಿ. ಸರ್ಕಾರ ಉಳಿಯುವುದಾದ್ರೆ ನಾಳೆ ವಿಶ್ವಾಸಮತ ಯಾಚಿಸಿ ಅಂತ ನಾನು ಹೇಳಲಿಕ್ಕೆ ಸಿದ್ಧ. ಕಾಂಗ್ರೆಸ್ ನಾಯಕರಿಗೆ ಆಫರ್ ಒಂದನ್ನ ಕೊಟ್ಟಿದ್ದಾರೆ ಕೊನೆ ಕ್ಷಣದಲ್ಲಿ ಮುಖ್ಯಮಂತ್ರಿಗಳು. ಕಾಂಗ್ರೆಸ್ ನಾಯಕರಿಗೆ ಹೊಸ ಆಫರ್ ಏನಂತ ಅಂದ್ರೆ, ನಿಮ್ಮ ಕಾಂಗ್ರೆಸ್ನಲ್ಲೇ ಯಾರನ್ನಾದರೂ ಸಿಎಂ ಅನ್ನ ಮಾಡ್ಕೊಳ್ಳಿ, ಸಿಎಂ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ನಾನು ಸಿದ್ಧ ಇದ್ದೀನಿ. ಸೊ ಸರ್ಕಾರ ಉಳಿಯುತ್ತೆ ಅನ್ನೋದಾದ್ರೆ ನಾನು ಯಾವ ತ್ಯಾಗಕ್ಕಾದ್ರೂ ಸಿದ್ಧ ಇದ್ದೀನಿ, ನಾನು ಬದಲಾದ್ರೆ ಸರ್ಕಾರ ಉಳಿಯಿಸ್ತೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಕೆಪಿ ನಾಗರಾಜ್, ಮಹಾತ್ಯಾಗಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅಂತ ಕಾಣುತ್ತೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನಿದೆ ಅಪ್ಡೇಟ್ಸ್? ದಿವ್ಯ, ಸರ್ಕಾರವನ್ನು ಉಳಿಸಿಕೊಳ್ಳುವಂತಹ ಕೊನೆಯ ಪ್ರಯತ್ನವನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಬೆಂಗಳೂರಿನ ಹೊರವಲಯದ ದೊಮ್ಮಲಾಪುರದಲ್ಲಿ ಕಾಂಗ್ರೆಸ್ನ ಮುಖಂಡರುಗಳ ಜೊತೆಗೆ ಮುಖ್ಯಮಂತ್ರಿಗಳು ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಆ ಸಭೆಯಲ್ಲಿ ಒಂದು ಪ್ರಸ್ತಾಪವನ್ನು ಇಟ್ಟಿರುವಂಥದ್ದು. ಆ ಪ್ರಸ್ತಾಪ ಏನು ಅಂದರೆ, ಸಿ ಎಂ ಸ್ಥಾನದ ಬದಲಾವಣೆಯಿಂದ ಸರ್ಕಾರ ಉಳಿಯುತ್ತೆ ಅನ್ನೋದಾದರೆ ನಾನು ಈ ಸ್ಥಾನದಿಂದ ಹೊರಗೆ ಬರೋದಕ್ಕೆ ನಾನು ನಿರ್ಧಾರವನ್ನು ಮಾಡಿದ್ದೇನೆ. ಜೊತೆಗೆ ನನ್ನ ಸ್ಥಾನವನ್ನು ನೀವು ಇನ್ನು ಯಾರಿಗಾದರೂ ಕೊಡಿ ಕಾಂಗ್ರೆಸ್ನವ್ರಿಗೆ, ನನ್ನ ಅಭ್ಯಂತರಗಳಿಲ್ಲ. ಆದರೆ ಪ್ರಶ್ನೆ ಇರುವಂಥದ್ದು, ನನ್ನ ಒಬ್ಬನ ಬದಲಾವಣೆಯಿಂದ ಅತೃಪ್ತ ಶಾಸಕರು ವಾಪಸ್ ಬರ್ತಾರ ಅನ್ನುವಂಥದ್ದರ ಮೊದಲು ಕನ್ಫರ್ಮೇಷನ್ ಮಾಡ್ಕೊಳ್ಳಿ. ಯಾಕೆಂದರೆ ನಾಳೆ ವಿಶ್ವಾಸಮತ ಯಾಚನೆಯನ್ನು ನಾನು ಮಾಡಲೇಬೇಕು, ಯಾಕೆಂದರೆ ಅದರ ನಿರ್ಣಯಗಳಾಗಿದ್ದಾವೆ. ಆ ಕಾರಣಕ್ಕೋಸ್ಕರವಾಗಿ ಅವರು ಬಂದ ನಂತರದಲ್ಲಿ ಬೇಕಾದ್ರೆ ಸಿ ಎಂ ಸ್ಥಾನದ ಬದಲಾವಣೆ ಮತ್ತು ಆ ಸ್ಥಾನಕ್ಕೆ ಯಾರು ಕಾಂಗ್ರೆಸ್ಸಿಂದ ಅನ್ನುವಂಥದ್ದು ತೀರ್ಮಾನವಾಗಲಿ. ಆದರೆ ಸಿ ಎಂ ಸ್ಥಾನವನ್ನು ಬಿಟ್ಟು ಕೊಡೋದಕ್ಕೆ ನಾನು ರೆಡಿ ಇದ್ದೇನೆ ಎನ್ನುವಂತಹ ಸ್ಪಷ್ಟವಾದಂಥ ಸಂದೇಶವನ್ನು ಮುಖ್ಯಮಂತ್ರಿಗಳು ರವಾನೆ ಮಾಡಿದ್ದಾರೆ. ಈ ಕಾರಣಕ್ಕೋಸ್ಕರವಾಗಿ ಮುಂಬೈನಲ್ಲಿರುವಂತಹ ಅತೃಪ್ತ ಶಾಸಕರನ್ನು ಕಾಂಗ್ರೆಸ್ನ ಹಿರಿಯ ನಾಯಕರು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ತಾವಾಗಿಯೇ ತಮ್ಮ ಸ್ಥಾನವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ವಾಪಸ್ ಬರ್ತೀರಾ ಅನ್ನುವಂತಹದರ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸಭೆಯಲ್ಲಿ ಮಹತ್ವದ ಮಾತುಕತೆಗಳು ಕೂಡ ಸಾಗ್ತಾ ಇದೆ. ದಿವ್ಯ, ಅತೃಪ್ತರ ಬಹುದೊಡ್ಡ ಆರೋಪ ಆಕ್ಷೇಪ ಇರೋದು ಎರಡು. ಒಂದು, ಆಡಳಿತ ವೈಖರಿ ಸರಿಯಾಗಿ ನಡೀತಾ ಇಲ್ಲ ಅನ್ನೋದು. ಮಗದೊಂದು ರೇವಣ್ಣ ಅವರು ಎಲ್ಲದರಲ್ಲೂ ಹಸ್ತಕ್ಷೇಪ ಮಾಡ್ತಾರೆ ಅಂತ. ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನೇನೋ ಬಿಟ್ಕೊಡ್ತಾರೆ, ಆದರೆ ರೇವಣ್ಣ ಅವರ ವಿಚಾರಕ್ಕಿರುವಂತಹ ಅಸಮಾಧಾನಕ್ಕೆ ಏನಾಗ್ತಾರೆ, ಏನು ಮಾರ್ಗಸೂಚಿಗಳನ್ನ ಮಾಡ್ಕೊಳ್ಳಲಾಗಿದೆ? ದಿವ್ಯ, ಅತೃಪ್ತರು ಯಾರು ಕೂಡ ನೇರವಾಗಿ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಆದರೆ ನಾವು ವಾಪಸ್ ಬರ್ತೇವೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಹೇಳಿಲ್ಲ. ಆದರೆ ಈಗ ಇರುವಂಥದ್ದು, ಮುಖ್ಯಮಂತ್ರಿಗಳು ಇಂಥದ್ದೊಂದು ಆಪ್ಷನನ್ನು ಕೊಟ್ಟಿರುವಂಥ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಭಾಳ ಮುಖ್ಯವಾಗುತ್ತೆ. ದಿವ್ಯ, ಥ್ಯಾಂಕ್ ಯು ಕೆ ಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.